ಸಾಕ್ಬೋದು ಪ್ರತಿಯೊಬ್ಬರು ಇಲ್ಲಿ ಕೇಗೆ ಸಾಕಿಕೆ ಆಗ್ಬೋದು ಅಲ್ಲಿಗೆ ಸಾಕ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ನೀವು ಇಲ್ಲಿ ಸಮುದ್ರದ ನೀರಿರ್ತಾಲ ಅದು ಉಪ್ಪಿರ್ತದೆ ಯಾಕೆ ಹೇಳಿ ಅದರ ಪ್ರತಿಯೊಂದು ಹನಿ ಕೂಡ ಉಪ್ಪಾಗಿರ್ತದೆ ಅದೇ ಪ್ರತಿಯೊಂದು ಹನಿ ಕೂಡ ಸಿಹಿ ಆಗಿದ್ರೆ ಇಡೀ ಸಮುದ್ರ ಸಿಹಿಯಾಗಿರ್ತದೆ ಅಂದ್ರೆ ನಾವು ನೀವು ಪ್ರತಿಯೊಬ್ಬರು ಕೂಡ ಒಳ್ಳೆಯವರಾದ್ರೆ ಇಡೀ ಸಮಾಜವನ್ನು ಒಳ್ಳೆಯದಾಗ್ತದೆ ಅಂತ ಅಧಿಕಾರಿಗಳು ನಾವಾಗಬೇಕು ಐಎಎಸ್ ಆಗಿರ್ಬೋದು ಕೆಎಎಸ್ ಆಗಿರ್ಬೋದು ಅಂತ ಅಧಿಕಾರಿಗಳು ನಾವಾಗಬೇಕು ಇನ್ನು ಐಎಎಸ್ ಅಥವಾ ಐಪಿಎಸ್ ಆದವರು ಸಾಮಾನ್ಯದವರಲ್ಲ ಕಣ್ಣಿಲ್ಲದವರಾಗಿದ್ದಾರೆ ಕಿವಿಲ್ಲದ ಕೈ ಇಲ್ಲದವರಾಗಿದ್ದಾರೆ ಕಾಲಿಲ್ಲದವರಾಗಿದ್ದಾರೆ ಎಲ್ಲರೂ ಕೂಡ ಐಎಎಸ್ ಆಗಿದ್ದಾರೆ ಅದಕ್ಕೆ ಉದಾಹರಣೆಗಳು ಅನೇಕ ಸಿಕ್ಕಾಗುತ್ತದೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಪ್ರಾಂಜಲ್ ಪಾಟೀಲ್ ಅಂತ ಆಕೆ ಮಹಾರಾಷ್ಟ್ರದವರು ಅವರು ದೃಷ್ಟಿಹೀನೆ ಪ್ರಾಂಜಲ್ ಪಾಟೀಲ್ ಅಂತ ಮಹಾರಾಷ್ಟ್ರದವರು ದೃಷ್ಟಿಹೀನೆ ನಮಗೆ ದೃಷ್ಟಿಹೀನ ಅಂತ ಹೇಳಿ ನಾವು ಆಲೋಚನೆ ಮಾಡ್ತೇವೆ ನಾವು ನೋಡಿ ಗೊತ್ತುಂಟು ನಮಗೊಂದು ಕನ್ನಡಕ ಹಾಕೊಂಡಿರ್ತಾರೆ ಆದ್ರೆ ನಿಮ್ಮನ್ನೆಲ್ಲ ಒಂದು ಕೋಣೆ ಒಳಗೆ ಹಾಕಿ ಕತ್ತಲೆ ಇಟ್ಟರೆ ನಮಗೆ ಏನು ಕಾಣ್ತದೆ ನಾವೀಗ ಎಲ್ಲ ಬೆಳಕಲ್ಲಿ ನೋಡ್ತಾ ಇದ್ದೇವೆ ಎಲ್ಲ ಕಾಣ್ತದೆ ಆದ್ರೆ ನಿಮ್ಮನ್ನೆಲ್ಲ ಒಂದು ಕತ್ತಲೆಯ ಕೋಣೆಯಲ್ಲಿ ಹಾಕಿದ್ರೆ ನಮಗೆ ಏನು ಕಾಣುವುದಿಲ್ಲ ಅಂಥದ್ರಲ್ಲಿ ಅವರು ಬೆಳಕನ್ನು ಕಂಡದ್ದು ಯಾವುದರಲ್ಲಿ ಅಂತ ಕೇಳಿದ್ರೆ ಐಎಎಸ್ ಅಧಿಕಾರಿ ಆಗುವ ಮೂಲಕ ತನ್ನ ಬೆಳಕನ್ನು ಕಾಣ್ತಾಳೆ ಅಂತಹ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಅವಳು ಹೇಗೆಂತ ಹೇಳಿದ್ರೆ ನೀವು ದೃಷ್ಟಿಹೀನರಲ್ಲಿ ಒಂದು ಈ ಅವರ ಪುಸ್ತಕವನ್ನು ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ ಅದರಲ್ಲಿ ಒಂದು ಡಾಟ್ 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 ಇರ್ತದೆ ಅದನ್ನು ಹೀಗೆ ಮುಟ್ಟಿ ಮುಟ್ಟಿ ಹೋದ್ರು ಮಾತ್ರ ಅಲ್ಲ ಇನ್ನು ಅವಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಪಾಠವನ್ನು ಕೂಡ ಕಿವಿಗೆ ಇಯರ್ ಫೋನ್ ಹಾಕಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟು ಆ ಪುಸ್ತಕವನ್ನು ಕಂಡಿಲ್ಲದಿದ್ರು ಕೂಡ ಪ್ರತಿಯೊಂದನ್ನು ಕೂಡ ಓದಿ ಕೇಳಿ ಐಎಎಸ್ ಅಧಿಕಾರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವಳ ನಿಜವಾಗಿ ಅವಳ ಸಾಧನೆಯನ್ನು ನಾವು ಪ್ರಶಂಸಿಸಿದ್ದೇವೆ ಹೀಗೆ ಅನೇಕ ಮಂದಿ ಸಿಗ್ತಾರೆ ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ತಂದೆ ಮತ್ತೆ ಮಗ ತಂದೆ ಮತ್ತೆ ಮಗ ಒಂದು ಸರ್ಕಸ್ಸಿಗೆ ಹೋಗಿದ್ರು ಸರ್ಕಸ್ ಅಲ್ಲಿ ಒಂದು ಆನೆಯನ್ನ ಸಣ್ಣ ಗೂಟಕ್ಕೆ ಕಟ್ಟಾಗಿದ್ರು ಅಲ್ಲ ಈ ಮಗನಿಗೆ ಒಂದು ಪ್ರಶ್ನೆ ಬಂತು ಅಲ್ಲಪ್ಪ ಇಷ್ಟು ದೊಡ್ಡ ಆನೆ ಇದನ್ನ ಇಷ್ಟು ಸಣ್ಣ ಗೂಟಕ್ಕೆ ಕಟ್ಟಾಕಿದ್ದಾರೆ ಅದು ಹೇಗೆ ಅಂತ ಅವಾಗ ಅಪ್ಪ ಹೇಳಿದ ಮಗನಿಗೆ ಹೌದು ಮಗ ಇದರಲ್ಲಿ ಒಂದು ಸ್ವಾರಸ್ಯ ಇದೆ ಏನಂತ ಹೇಳಿದ್ರೆ ಈ ಆನೆಯನ್ನು ಪಳಗಿಸುವಾಗ ಸಣ್ಣ ಇರುವಾಗ ಅದರ ಗಂಟಲ್ಲಿ ಒಂದು ಹಗ್ಗದಾಗೆ ಕಟ್ತಾರೆ ಕಟ್ಟಿ ಅದನ್ನು ಮರಕ್ಕೆ ಕಟ್ತಾರೆ ಆನೆಯ ತಲೆಯಲ್ಲಿ ಎಂತ ಅಂತ ಹೇಳಿದ್ರೆ ಹಗ್ಗ ತನ್ನ ಕುತ್ತಿಗೆ ಬಿದ್ದ ಕೂಡಲೇ ಅದಕ್ಕಿಂತ ತಲೆಯಲ್ಲಿ ನನಗಿನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಅದರ ತಲೆಯಲ್ಲಿ ಬಿಟ್ಟು ಅದೇ ಆನೆ ದೊಡ್ಡದಾದ ಸರ್ಕಸ್ ಅಲ್ಲಿ ಒಂದು ಇಷ್ಟು ಸಣ್ಣ ಉಳಿಕೆ ಕಟ್ಟಾಕಿದ್ರು ಕೂಡ ಅದರ ತಲೆಯಲ್ಲಿ ಎಂತ ಹಗ್ಗ ತಲೆಯ ನನ್ನ ಕುತ್ತಿಗೆ ಬಿದ್ದ ಕೂಡಲೇ ನನಗಿನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಅದೇ ರೀತಿ ನಮ್ಮ ನಿಮ್ಮ ಜೀವನದಲ್ಲಿ ಅಂತಹ ಹಗ್ಗಗಳು ನಮ್ಮಿಂದ ಆಗುದಿಲ್ಲ ನಮ್ಮಿಂದ ಆಗುದಿಲ್ಲ ಅಂತ ಹೇಳುವ ಹಗ್ಗಗಳು ನಮ್ಮನ್ನು ಕೂಡ ಕಟ್ಟಿಯಾಗಿದೆ ಅದನ್ನು ಮೊದಲು ತೆಗೆದಿ ನೀವು ಕೂಡ ಐಎಎಸ್ ಆಗ್ಬೋದು ನೀವು ಕೂಡ ಕೆಎಎಸ್ ಅಧಿಕಾರಿಗಳಾಗ್ಬೋದು ಪ್ರತಿಯೊಬ್ಬರಲ್ಲೂ ಕೂಡ ಈ ಅವಕಾಶ ಇದೆ ಒಬ್ಬರಿದ್ದಾಗ ಒಬ್ಬರಿಲ್ಲ ಕೆಲವರು ಹೇಳ್ಬೋದು ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾವಾಗ ಇದ್ದ ಅವರಾಗಿ ಇನ್ನೊಬ್ಬ ಅಲ್ಲಿ ಕಂಡಾಗೆ ಆಯ್ತು ಅಂತ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬರು ಒಬ್ಬರಿಂದ ಒಬ್ಬರು ಡಿಫ್ರೆಂಟ್ ಆಗಿದ್ದೀರಿ ಹಾಗಾಗಿ ಪ್ರತಿಯೊಬ್ಬರಿಗೂ ಅನೇಕ ಉದಾಹರಣೆಗಳು ಇಲ್ಲಿ ಕಣ್ಣಿಲ್ಲ ಅಥವಾ ಕಿವಿ ಇಲ್ಲ ಅಥವಾ ಕೈ ಇಲ್ಲ ಕಾಲಿಲ್ಲ ಇಲ್ಲಿ ಎಲ್ಲರೂ ಇದ್ದಾರೆ ಉದಾಹರಣೆಗೆ ಹೇಳೋದಕ್ಕೆ ಇನ್ನೊಂದು ಡಾಕ್ಟರ್ ಇನ್ನೊಂದು ಕರ್ನಾಟಕದ ಉದಾಹರಣೆ ಹೇಳಲೇಬೇಕು ಅದು ತುಮಕೂರಿನ ಕೆಂಪೊನ್ನಯ್ಯ ಅಂತ ತುಮಕೂರಿನ ಕೆಂಪೊನ್ನಯ್ಯ ಆತನಿಗೂ ಕೂಡ ಕಣ್ಣಿಲ್ಲ ನಮ್ಮ ಕರ್ನಾಟಕದವರು ಅಂತ ಹೇಳೋದಕ್ಕೆ ಇದು ಹೆಮ್ಮೆ ಆತನು ಕೂಡ ಐಎಎಸ್ ಆಫೀಸರ್ ಆಗ್ತಾರೆ ಅವರು ಶಿಕ್ಷಕರಾಗಿದ್ದು ಅವರು ಐಎಎಸ್ ಅನ್ನ ಬರೀತಾರೆ 2016 ಅವರು ಐಎಎಸ್ ಅಧಿಕಾರಿ ಆಗ್ತಾರೆ ಅಂತ ಹೇಳಿದ್ರೆ ಕಣ್ಣಿಲ್ಲದವರೇ ಐಎಎಸ್ ಆಗ್ತಾರೆ ಅಂತ ಹೇಳಿದ್ರೆ ನಮ್ಗೆ ಕಣ್ಣಿದೆ ಕೈ ಇದೆ ಎಲ್ಲ ಕಾಲಿದೆ ಎಲ್ಲ ಇದೆ ನಾವ್ಯಾಕೆ ಐಎಎಸ್ ಆಗ್ಬಾರ್ದು ನಾವ್ಯಾಕೆ ಐಎಎಸ್ ಅಧಿಕಾರಿ ಆಗಿ ಇದೇನು ಸೇವೆಯನ್ನು ಮಾಡಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಪ್ರಶ್ನೆ ಹಾಕೊಳ್ಬೇಕು ಹೀಗೆ ಇನ್ನು ಅನೇಕ ಉದಾಹರಣೆಗಳು ಈ ರೀತಿ ನಾವು ನೋಡ್ಬೋದು ಈ ಮಣ್ಣಿನ ಮಡಿಕೆ ಹಾಕ್ಬೇಕು ಅಂತಂದ್ರೆ ಸುಲಭ ಅಲ್ಲ ಮಣ್ಣಿನ ಮಡಿಕೆ ಅಂತ ಹೇಳಿ ಮಾಡಬೇಕು ಅಂತಂದ್ರೆ ಅಲ್ಲಿ ಆ ಕುಂಬಾರನ ಕೈಚಾಟ ಹೇಗಿರ್ತದೆ ಅಂತ ಹೇಳಿದ್ರೆ ಆ ಮಣ್ಣಿಗೆ ನೀರಾಕ್ಬೇಕು ಮಣ್ಣನ್ನು ಹದ ಮಾಡಬೇಕು ಅದಾದ ನಂತರ ಅದಕ್ಕೆ ಬೇಕಾದಂತಹ ರೂಪವನ್ನು ನೀಡಬೇಕು ನಂತರ ಅದು ಮಡಿಕೆಯಾಗಿ ಅದು ಕಾಣ್ತದೆ ನಮಗೆ ಆದ್ರೆ ಈ ಮಡಿಕೆಯ ಹಿಂದೆ ಕುಂಬಾರನ ಪರಿಶ್ರಮ ಆಗಿರ್ಬೋದು ಕುಂಬಾರನ ತಾಳ್ಮೆ ಆಗಿರ್ಬೋದು ಕುಂಬಾರನ ಏಕಾಗ್ರತೆ ಆಗಿರ್ಬೋದು ಇದನ್ನು ನಾವು ಗಮನಿಸಬೇಕು ಅದೇ ರೀತಿ ನಾವು ನೀವು ಕೂಡ ಇಲ್ಲಿ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ನಾವೇ ಕುಂಬಾರರು ನಾವೇ ಮಣ್ಣಿನ ಮಡಿಕೆ ಅಂತ ಹೇಳಿದ್ರೆ ನಾವು ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡಿಸೈಡ್ ಮಾಡ್ಬೋದು ನಾವು ಏನಾಗ್ಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೋದು ನಾವು ಏನ್ ಬೇಕಾದ್ರೂ ಆಗ್ಬೋದು ಐಎಎಸ್ ಅಧಿಕಾರಿಗಳಾಗಿ ದೇಶವನ್ನು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ
ಆಗೋಣ ಅಂತ ಹೇಳ್ತೇನೆ. ಆಯುಷಿ ಜೈನ್ ಅಂತ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಆಯುಷಿ ಜೈನ್ ಆಕೆಯೂ ಕೂಡ ಕಣ್ಣಿಲ್ಲ. ಅವಳು ಬಿ ಎ ಆಗಿದೆ, ಎಂ ಎ ಆಗಿದೆ, ಎಂ ಎ ಇನ್ ಹಿಸ್ಟ್ರಿ ಆಯುಷಿ ಜೈನ್ ಅಂತ. ಅವಳು ಯಾವುದೇ ಕೋಚಿಂಗ್ ಕ್ಲಾಸಿಗೆ ಕೂಡ ಹೋಗಿಲ್ಲ. ಯಾವುದೇ ಕೋಚಿಂಗ್ ಕ್ಲಾಸಿಗೆ ಹೋಗದೆ ಅವಳು ಒಂದು ಕಡೆ ಟೀಚರ್ ಆಗಿದ್ದವಳು. ಅವಳು ತನ್ನ ಪ್ರಯಾಣ ಇರ್ತದೆ ಮನೆಯಿಂದ ಶಾಲೆಗೆ ಪ್ರಯಾಣದಲ್ಲೇ ತಾನು ಪ್ರತಿಯೊಂದನ್ನು ಕೂಡ ಕೇಳಿ ಕಲಿತು ಐ ಎ ಎಸ್ ಆಫೀಸರ್ ಆದಂಥದ್ದು ಆಯುಷಿ ಜೈನ್. ಹೀಗೆ ಅನೇಕ ಉದಾಹರಣೆಗಳು ಸಿಗ್ತದೆ. ಒಬ್ಬ ಎಂತ ಅಂತ ಹೇಳಿದ್ರೆ ಒಂದು ದ್ರಾಕ್ಷಿ ತೋಟ. ಈ ದ್ರಾಕ್ಷಿ ತೋಟ ಒಂದು ರಾಜ್ಯದಲ್ಲಿರ್ತದೆ. ರಾಜನಿಗೆ, ಆ ರಾಜ್ಯದ ರಾಜನಿಗೆ ಒಂದು ಆಸೆ ಆಯಿತು ದ್ರಾಕ್ಷಿ ತೋಟವನ್ನು ಒಮ್ಮೆ ನೋಡಿಕೊಂಡು ಬರಬೇಕು ಅಂತ. ಆಯಿತು ಅಂತ ಹೇಳಿ ರಾಜ ಮರುದಿನವೇ ಹೊರಟು. ರಾಜ ದ್ರಾಕ್ಷಿ ತೋಟ ಹೇಗೆಲ್ಲ ಉಂಟು ಅಂತ ಹೇಳಿ ನೋಡ್ಕೊಂಡು ಬರುವಂತ ಹೋಗ್ತಾ ಇದ್ದಾನೆ. ಎಲ್ಲ ದ್ರಾಕ್ಷಿ ತೋಟದಲ್ಲಿ ಬರುವಂತವರೆಲ್ಲ ಅಲ್ಲಿ ಯಾರೆಲ್ಲ ಬೆಳೆದಿದ್ರು ಅವರೆಲ್ಲ ಬಂದು ರಾಜನಿಗೆ ದ್ರಾಕ್ಷಿ ಕೊಡ್ತಾ ಇರ್ತಾರೆ. ಎಲ್ಲರೂ ಕೊಟ್ಟು ರಾಜ ಎಲ್ಲವನ್ನ ಸ್ವೀಕಾರ ಮಾಡಿ ಸ್ವಲ್ಪ ಮುಂದೆ ಹೋಗುವಾಗ ಒಂದು ದ್ರಾಕ್ಷಿ ತೋಟ ಕಂಡಿತು. ಎಲ್ಲ ಹಚ್ಚ ಹಸಿರಾಗಿ ಉಂಟು, ಆದರೆ ಒಂದೇ ಒಂದು ದ್ರಾಕ್ಷಿ ಕಾಣ್ತಾ ಇಲ್ಲ. ರಾಜನಿಗೆ ಡೌಟ್ ಆಯ್ತು, ಅಲ್ಲ ಇವ ಇಷ್ಟು ಒಳ್ಳೆ ಬೆಳೆದಿದ್ದಾನೆ, ಹಚ್ಚ ಹಸಿರಾಗಿದೆ, ಆದರೆ ಒಂದೇ ಒಂದು ದ್ರಾಕ್ಷಿ ಆಗಿಲ್ಲಲ್ಲ, ಏನು ಅಂತ. ಆಮೇಲೆ ಆ ದ್ರಾಕ್ಷಿ ತೋಟದ ರೈತನನ್ನ ಬಗ್ಗೆ ಕೇಳು. ರೈತನನ್ನ ಬಗ್ಗೆ ಕೇಳಿ ರಾಜ ರೈತನನ್ನ ಕೇಳಿದ, ಅಲ್ಲ ನೀನು ಇಷ್ಟು ಚಂದ ದ್ರಾಕ್ಷಿ ತೋಟವನ್ನ ಇಲ್ಲಿ ಬೆಳೆಸಿದ್ಯಲ್ಲ, ಒಂದೇ ಒಂದು ದ್ರಾಕ್ಷಿ ಆಗಲಿಲ್ಲ, ಯಾಕೆ ಅಂತ ಕೇಳಿದ. ಆಗ ರೈತ ಹೇಳಿದ, ನಾನೊಂದು ವಿಶಿಷ್ಟವಾದ ಬೀಜವನ್ನು ಹಾಕಿದ್ದೇನೆ, 30 ವರ್ಷಕ್ಕೆ ಮಾತ್ರ ಇಲ್ಲಿ ದ್ರಾಕ್ಷಿ ಆಗುವಂಥದ್ದು. 30 ವರ್ಷ ಆದ್ಮೇಲೆ ಮಾತ್ರ ಇಲ್ಲಿ ದ್ರಾಕ್ಷಿ ಆಗುವಂಥದ್ದು. ಹೌದಾ? ರಾಜ ಹೇಳಿದ, ಇನ್ನೆಷ್ಟು ವರ್ಷ ಬಾಕಿ ಉಂಟು? 25 ವರ್ಷ ಈಗಾಗಲೇ ಆಗಿದೆ, ಇನ್ನೊಂದು 5 ವರ್ಷ ಬಾಕಿ ಉಂಟು. ಸರಿ, ಹಾಗಾದ್ರೆ ನಿನ್ನ 30 ವರ್ಷ ಅಂದರೆ ಆ ದ್ರಾಕ್ಷಿಯನ್ನು ತಗೊಂಡು ನಮ್ಮ ರಾಜನ ಆಸ್ಥಾನಕ್ಕೆ ಬಾ ಅಂತ ಹೇಳಿದ. ಹಾಗೆ 30 ವರ್ಷ ಆಯಿತು. 30 ವರ್ಷ ಆದಮೇಲೆ ಆ ಗಿಡದಲ್ಲಿ ದ್ರಾಕ್ಷಿ ಆಯಿತು. ಎಂತ ರುಚಿ ಅಂತ ಹೇಳಿದ್ರೆ ಅದ್ಭುತವಾದಂಥ ರುಚಿ. ಅದನ್ನ ಒಂದು ಬುಟ್ಟಿಯಲ್ಲಿ ತಗೊಂಡೋಗಿ ಆತ ರಾಜನಿಗೆ ಕೊಟ್ಟ. ರಾಜ ಒಂದು ದ್ರಾಕ್ಷಿಯನ್ನು ತಗೊಂಡು ತನ್ನ ಬಾಯಲ್ಲಿ ಹಾಕಿದ. ಆಹಾ, ಎಂತ ರುಚಿ, ಇಂಥ ರುಚಿಯನ್ನು ನಾನು ಯಾವತ್ತೂ ತಿನ್ನಲಿಲ್ಲ ಅಂತ ಹೇಳಿ ನಂತರ ರಾಜ ಏನ್ ಮಾಡಿದ ಅಂತ ಕೇಳಿದ್ರೆ, ಆ ದ್ರಾಕ್ಷಿಯನ್ನು ಯಾರು ಬೆಳೆದಿದ್ರು ಆತನಿಗೆ ಅವನೇನ್ ಮಾಡಿದ, ತನ್ನ ಭಂಡಾರದಲ್ಲಿ ಇರುವಂತಹ ಚಿನ್ನವನ್ನು ಕೊಟ್ಟ. ಮಾತ್ರ ಅಲ್ಲ, ಒಂದು ರಾಜ್ಯವನ್ನೇ ಬರೆದು ಕೊಟ್ಟ. ಆದ್ರೆ ವಿಷಯ ಎಂತಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಉಳಿದವರಿದ್ರಲ್ಲ, ಈ ಉಳಿದ ದ್ರಾಕ್ಷಿ ತೊಟ್ಟವರು, ಅವರಿಗೆ ಸ್ವಲ್ಪ ಅಲ್ಲ, ಇವ ಒಂದು ಬುಟ್ಟಿ ದ್ರಾಕ್ಷಿ ಕೊಟ್ಟೆ ಇಷ್ಟೆಲ್ಲ ಒಂದು ರಾಜ್ಯ ಪಡೆದ, ಚಿನ್ನ ಭಂಡಾರದಲ್ಲಿರುವ ಚಿನ್ನವನ್ನೆಲ್ಲ ತಗೊಂಡು ಹೋಗಿದ್ದಾನೆ, ಹಾಗಾದ್ರೆ ನಾವು ಬೆಳೆದ ದ್ರಾಕ್ಷಿ ಎಂತ ಇಲ್ವಾ ಅಂತ. ಮರುದಿನವೇ ಪ್ರತಿಭಟನೆ ಕೂತರು ಎಲ್ಲರೂ. ದ್ರಾಕ್ಷಿ ಬೆಳೆದವರೆಲ್ಲ ಅಲ್ಲಿ ರಾಜನ ಹತ್ರ ಹೋದ್ರು, ಹೇಳಿದ್ರು, ಅಲ್ಲ ಇದು ನ್ಯಾಯವಾ, ಒಂದು ಬುಟ್ಟಿ ದ್ರಾಕ್ಷಿ ಕೊಟ್ಟವರಿಗೆ ನೀವು ಇಡೀ ರಾಜ್ಯವನ್ನೇ ಬರೆದು ಕೊಟ್ಟಿದ್ದೀರಿ, ಇದು ನ್ಯಾಯವಾ ಅಂತ. ಆಗ ರಾಜ ಒಂದು ಮಾತನ್ನು ಹೇಳಿದ. ಆ ರಾಜ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನೊಂದು ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ, ನಾನು ಕೊಟ್ಟದ್ದು ಯಾಕೆ ಅಂತ ಕೇಳಿದ್ರೆ, ಅವನ ಪರಿಶ್ರಮಕ್ಕೆ, ಅವನು 30 ವರ್ಷದಲ್ಲಿ ದ್ರಾಕ್ಷಿ ಹಾಕ್ತದೆ ಅಂತ ಹೇಳಿ ಆ 30 ವರ್ಷ ಆ ದ್ರಾಕ್ಷಿ ಗಿಡಕ್ಕೆ ನೀರು ಹಾಕಿದಲ್ಲ, ಗೊಬ್ಬರ ಹಾಕಿ ಬೆಳೆಸಿದಲ್ಲ, ಅಂತ ಅವನ ತಾಯಿಗೆ ಬೆಲೆ ಕೊಟ್ಟದ್ದು ನಾನು ಅಂತ ಹೇಳಿದ ಆ ದ್ರಾಕ್ಷಿ. ಹಾಗಾದ್ರೆ ನಮ್ಮ ನಿಮ್ಮ ಜೀವನದಲ್ಲೂ ಕೂಡ ಅದೇ ರೀತಿ, ಐ ಎ ಎಸ್ ಆಫೀಸರ್ ಅಂತ ಹೇಳಿದ್ರೆ ಈಗಲೇ ಆಗಲಿಕ್ಕೆ ಸಾಧ್ಯ ಇಲ್ಲ, ನಮಗೂ ಕೂಡ ತಾಳ್ಮೆ ಬೇಕು. ಆ ತಾಳ್ಮೆ ಇದ್ದಾಗ ಅಂತಹ ಪರಿಶ್ರಮಕ್ಕೆ ನಮಗೂ ಕೂಡ ಬೆಲೆ ಸಿಗ್ತದೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಐ ಎ ಎಸ್ ಆಗುವುದು. ಇನ್ನು ಅನೇಕ ಉದಾಹರಣೆಗಳನ್ನು ನಾನು ಈಗ ಹೇಳ್ಬೋದು. ಇಲ್ಲಿ ನಿರಂಜನ್ ಅಂತ, ನಿರಂಜನ್ ಕುಮಾರ್ ಅಂತ ಆತನ ತಂದೆ ಇದ್ದು ಬಿಡಿಎಂಗಡಿ, ತಂದೆ ಇದ್ದು ಬಿಡಿಎಂಗಡಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಐ ಎ ಎಸ್ ಅಥವಾ ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ದೊಡ್ಡ ಏನು ಶ್ರೀಮಂತರಾಗ್ಬೇಕು ಗೊತ್ತಿಲ್ಲ. ಯಾವ ಒಬ್ಬ ಬಡ ಕುಟುಂಬದಿಂದ ಬರ್ತಾರೆ ಅವರು ಕೂಡ ಐ ಎ ಎಸ್ ಆಫೀಸರ್ ಆಗ್ಬೋದು. ಈ ಬಿಡಿಎಂಗಡಿ ಯಾರು ಅಂತ ಹೇಳಿದ್ರೆ ನಿರಂಜನ್ ಕುಮಾರ್, ಆತನ ತಂದೆ ಇದ್ದು ಬಿಡಿಎಂಗಡಿ. ಎಷ್ಟು ಬಡತನ ಅಂತ ಹೇಳಿದ್ರೆ ಅಷ್ಟು ಬಡತನ ಇದ್ದರು. ನಂತರ ಅವನು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ 2016 ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರೆದು ಆತ ಕೂಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಐ ಎ ಎಸ್ ಆಫೀಸರ್ ಆಗ್ತಾನೆ ಆತ. ಹೀಗೆ ಇನ್ನು ನಮ್ಮ ನಾವು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ನಮ್ಮಲ್ಲಿ ಹಣ ಇಲ್ಲದೆ ಇರ್ಬೋದು, ಆದರೂ ಕೂಡ ನಾವು ಐ ಎ ಎಸ್ ಆಗ್ಬಾರ್ದು, ಐ ಪಿ ಎಸ್ ಆಗ್ಬಾರ್ದು, ನಾವ್ಯಾಕೆ ಆಗ್ಬಾರ್ದು ಐ ಎ ಎಸ್ ಅಧಿಕಾರಿಗಳು, ನಾವ್ಯಾಕೆ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿಕೊಂಡ್ರೆ ಖಂಡಿತವಾಗಿ ಇದು ಸಾಧ್ಯ ಇದೆ ಅಂತ ಹೇಳ್ತೇನೆ. ಇನ್ನು ನೀವು ಬಾತುಕೋಳಿಯನ್ನ ನೋಡಿದ್ರಲ್ಲ, ಎಲ್ಲ ಈ ಬಾತುಕೋಳಿ ನೀರಿನ ಮೇಲೆ ಹೇಗೆ ಹೋಗ್ತಾ ಇರ್ತದೆ, ನಿಧಾನ ಸ್ಮೂತಾಗಿ ಹೋಗ್ತಾ ಇರ್ತದೆ. ಆದರೆ ಒಂದು ಗಮನಿಸಬೇಕು, ಬಾತುಕೋಳಿ ನಮಗೆ ಮೇಲೆಯಿಂದ ಸ್ಮೂತಾಗಿ ಹೋಗ್ತಾ ಇದೆ ಅಂತ ಕಂಡ್ರು ಒಳಗಡೆ ಆ ಕಾಲಲ್ಲಿ ಪಟ 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 ಪಟ
ಆಗ್ತಾ ಇರ್ತದೆ ಅಂತ ಹೇಳಿದ್ರೆ ಈ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿಗಳು ಸುಮ್ಮನೆ ಆಗಲಿಲ್ಲ, ಅವರ ಪರಿಶ್ರಮದಿಂದ ಆಗಿದ್ದಾರೆ, ಅವರ ಶ್ರಮದಿಂದ ಆಗಿದ್ದಾರೆ. ಆ ಪರಿಶ್ರಮ ನಾವು ನೀವು ಕೂಡ ಬೆಳೆಸ್ಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಐ ಎ ಎಸ್ ಆಗ್ಬಹುದು, ಐ ಪಿ ಎಸ್ ಆಗ್ಬಹುದು. ನಾವು ಇವತ್ತು ಹೈಸ್ಕೂಲ್ ಅಲ್ಲಿ ಇದ್ದೇವೆ ಎಲ್ಲ, ಅಥವಾ ಪಿ ಯು ಸಿ ಅಲ್ಲಿ ಇದ್ದೇವೆ, ನಾವು ಈಗಿಂದಲೇ ಕನಸನ್ನು ಕಾಣಬೇಕು. ಐ ಎ ಎಸ್ ಅಧಿಕಾರಿ ಆಗ್ತೇನೆ ಅಂತ ಹೇಳಿದ್ರೆ ಹಾಗೆ ಆಗ್ತೇನೆ ಅಂತ ಕನಸನ್ನು ಕಂಡ್ರೆ ಖಂಡಿತವಾಗಿ ನಾವು ಕೂಡ ಐ ಎ ಎಸ್ ಅನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ, ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರಿಗೆಲ್ಲ ಇರ್ತದೆ, ಇಲ್ಲಿ ನಾವೀಗ ಶಾಲೆಯಲ್ಲಿ ಎಲ್ಲ ನಾವು ನೋಡ್ಬೋದು ಕೆಲವರಿಗೆ ಏನಿರ್ತದೆ ಅಂತ ಹೇಳಿದ್ರೆ ಈ ಫ್ರೆಂಡ್ಸ್ಗಳಿಗೆ ಕೈ ತೋರಿಸು, ಈ ಐ ಎ ಎಸ್ ನನಗೆ ಆಗುದಿಲ್ಲ ಮಾರೆ, ಈ ನೀನಾಗ್ಬೋದಂತ ನನಗೆ ಆಗುದಿಲ್ಲ ಅಂತ. ಇದಕ್ಕೊಂದು ಕಥೆ ಇರ್ತದೆ. ಒಂದು ಮೊಸರಿನ ಪಾತ್ರೆ, ಈ ಮೊಸರಿನ ಪಾತ್ರೆಯಲ್ಲಿ ಎರಡು ಕಪ್ಪೆ ಬಿದ್ದಿರ್ತದೆ, ಮೊಸರಿನ ಪಾತ್ರೆಯಲ್ಲಿ ಎರಡು ಕಪ್ಪೆ ಬಿದ್ದಿರ್ತದೆ. ಒಂದು ಕಪ್ಪೆ ಇಬ್ಬರಿಗೂ ಬೇರೆ ಬರಬೇಕು ಅಂತ ಪ್ರಯತ್ನ, ಇಬ್ರು ಪ್ರಯತ್ನ ಪಡ್ಬೇಕು ಅಂತ ಇತ್ತು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದೇ ಕಪ್ಪೆ ಪ್ರಯತ್ನ ಪಡ್ತಾ ಉಂಟು, ಬೇರೆ ಬರಬೇಕು ಬೇರೆ ಬರಬೇಕು ಅಂತ. ಇನ್ನೊಂದು ಕಪ್ಪೆ ಅದನ್ನು ನೋಡ್ತಾ ಉಂಟು, ಹೋಗಿ ಒಂದು ಕಪ್ಪೆ ಏನ್ ಮಾಡಿತು ಅಂತ ಹೇಳಿದ್ರೆ ಪ್ರಯತ್ನ ಪಟ್ಟು ಪಟ್ಟು ಮೊಸರಿದ್ದದ್ದು ನಿಧಾನ ಬೆಣ್ಣೆ ಆಗಲಿಕ್ಕೆ ಶುರುವಾಯಿತು. ಬೆಣ್ಣೆ ಆಗ್ತಾ ಮೇಲೆ ಬರ್ತಾ ಇದ್ದ ಹಾಗೆ ಆ ಪಾತ್ರೆಯಿಂದ ಒಂದು ಕಪ್ಪೆ ಚೆನ್ನೇನೆ ಹಾಕಿ ಮಾಡಬೇಕು. ಈ ಕಪ್ಪೆ ನೋಡಿ ಏ ಮಾಡಿ. ಹಾಗಾಗಿ ನಾವು ನೀವು ಯಾವ ಕಪ್ಪೆ ಆಗ್ತೀರಿ ಯೋಚನೆ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಕೈ ತೋರಿಸಿದಲ್ಲ, ನಾವೇ ಸ್ವತಃ ಐ ಎ ಎಸ್ ಅಧಿಕಾರಿಗಳಾಗ್ಬೋದು, ಐ ಪಿ ಎಸ್ ಅಧಿಕಾರಿಗಳಾಗ್ಬೋದು. ಪ್ರತಿಯೊಬ್ಬರಲ್ಲೂ ಕೂಡ ಆ ತಾಕತ್ತಿದೆ, ಪ್ರತಿಯೊಬ್ಬರಲ್ಲೂ ಕೂಡ ಆ ಶಕ್ತಿ ಇದೆ. ಇನ್ನು ನಿಮಗೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಸೂರಜ್ ತಿವಾರಿ ಇವರ ಉದಾಹರಣೆ ಅತ್ಯಂತ ನಮಗೆ ಮನ ಮುಟ್ಟುವಂಥದ್ದು. ಯಾಕಂತ ಹೇಳಿದ್ರೆ ಸೂರಜ್ ತಿವಾರಿ ಆತನಿಗೆ ಎರಡು ಕಾಲುಗಳಿಲ್ಲ, ಒಂದು ಕೈ ಇಲ್ಲ, ಆದರೂ ಕೂಡ ಆತ ಐ ಎ ಎಸ್ ಆಗಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ವೀಲ್ ಚೇರ್ ಅಲ್ಲಿ ಹೋಗಿ ತನ್ನ ಪರೀಕ್ಷೆಯನ್ನ ಬರೆದು ಆತ ಐ ಎ ಎಸ್ ಅಧಿಕಾರಿ ಆಗಿದ್ದಾನೆ. ಅಂತದ್ರಲ್ಲಿ ನಾವು ನೀವು ಯಾವುದೇ ಕರಿ, ನಮ್ಗೆ ಎಲ್ಲ ಇದೆ, ಕೈ ಇದೆ, ಕಾಲಿದೆ, ಕಣ್ಣಿದೆ, ನೋಡಿ ಕಣ್ಣಿದೆ. ನಾವು ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಟ್ಟರೆ ಆ ತಕ್ಕದ್ದು ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ನಾವು ಕೂಡ ಐ ಎ ಎಸ್ ಆಗ್ಬೋದು, ನಾವು ಕೂಡ ಐ ಪಿ ಎಸ್ ಆಗ್ಬೋದು. ಯಾಕೆ ಸಾಧ್ಯ ಇಲ್ಲ, ಯಾಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಆ ಸಾಧ್ಯ ಇದೆ. ಹೀಗೆ ಇನ್ನು ಅನೇಕ ಉದಾಹರಣೆಗಳನ್ನು ಕರ್ನಾಟಕದಲ್ಲೇ ಹೇಳುವುದಾದ್ರೆ, ನಾವು ಕರ್ನಾಟಕದಲ್ಲೇ ಹೇಳುವುದಾದ್ರೂ ಕೂಡ ದಿವ್ಯ ಪ್ರಭು ಅಂತ ಹೇಳಿ ಕರ್ನಾಟಕದವರು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಮದುವೆ ಆಗ್ತದೆ, ಮದುವೆ ಆಗುವ ಮೊದಲು ಅವರಿಗೆ ತನ್ನ ಆಸೆ ಇದ್ದು ನಾನು ಐ ಎ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಅಂತ. ಅವರಿಗೆ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಅವರಿಗೆ ಜಾಬ್ ಸಿಗ್ತದೆ, ಆದ್ರೆ ಅವರಿಗೆ ಅದಾಗ್ಬೇಕಲ್ಲ, ನಾನು ಐ ಎ ಎಸ್ ಆಗ್ಬೇಕು, ನಾನು ಐ ಎ ಎಸ್ ಆಗ್ಬೇಕು ಅಂತ ಹೇಳುವ ಕನಸನ್ನು ಕಾಣ್ತಾ ಇದ್ರು. ಅವರು ಹೇಗೆ ಅಂತ ಹೇಳಿದ್ರೆ, ತಾನು ಪ್ರೆಗ್ನೆಂಟ್ ಆದ ಮೇಲೆ ಒಂದು ಮಗು ಹುಟ್ಟುತ್ತದೆ, ಮಗು ಹುಟ್ಟಿ ಮಗು 4 ತಿಂಗಳಿರುವಾಗ ಅವರು ಮೇನ್ಸ್ ಎಕ್ಸಾಮ್ ಅನ್ನ ಬರೀತಾರೆ, ಮಗು 7 ತಿಂಗಳಿರುವಾಗ ಅವರು ಇನ್ನು ಮಗು 4 ತಿಂಗಳಿರುವಾಗ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೀತಾರೆ, ಹಾಗೆ ಮಗು 7 ತಿಂಗಳಿರುವಾಗ ಮೇನ್ಸ್ ಎಕ್ಸಾಮ್ ಅನ್ನ ಬರೀತಾರೆ, ಇನ್ನು ಮಗು 9 ತಿಂಗಳಿರುವಾಗ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗ್ತಾರೆ. ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ದಿವ್ಯ ಅಂತ ಅವರು ಈಗಲೂ ಕೂಡ ಚಿತ್ರದುರ್ಗದಲ್ಲಿ ಡಿ ಸಿ ಆಗಿದ್ದಾರೆ. ಹಾಗಾದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆಸಕ್ತಿ ಇದೆ, ಎಲ್ಲರೂ ಕೂಡ ಐ ಪಿ ಎಸ್ ಆಗೋಣ, ದೇಶ ಸೇವೆಯನ್ನು ಮಾಡೋಣ, ದೇಶ ಸೇವೆ.